2014 ರಲ್ಲಿ ಗೆದ್ರು, 2019 ರಲ್ಲಿ ಗೆದ್ರು, ಆದ್ರೆ 2024 ರಲ್ಲಿ ಅವರು ಭಾವನಾತ್ಮಕ ವಿಚಾರಗಳನ್ನ ಜನರ ಮುಂದೆ ಹೇಳಿ ಜನರ ಪ್ರೀತಿಯನ್ನ ಜನರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೇನೆ, ಆದರೂ ಕೂಡ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಕ್ಸಿಸ್ ಮೈ ಇಂಡಿಯಾ ಅಂತೇಳಿ ಸರ್ವೆ ಮಾಡಿದ್ದಾರೆ. ಆ ಸರ್ವೆನಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, 200 ರಿಂದ 210 ಸೀಟುಗಳಿಂದ ಗೆಲ್ತೀವಿ ಅಂತಕ್ಕಂಥದ್ದು ನರೇಂದ್ರ ಮೋದಿಯವರಿಗೆ ಗೊತ್ತಾಗಿದೆ, ಬಿಜೆಪಿಗೆ ಗೊತ್ತಾಗಿದೆ. 200 ರಿಂದ 210. ಅದಕ್ಕೋಸ್ಕರನೇ ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ 100ಕ್ಕೂ ಹೆಚ್ಚು ಜನರಿಗೆ ಟಿಕೆಟ್ ಅನ್ನು ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಕರ್ನಾಟಕದಲ್ಲಿ ಸುಮಾರು 12 ಜನ ಸಿಟ್ಟಿಂಗ್ MPಗಳಿಗೆ ಟಿಕೆಟ್ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ನರೇಂದ್ರ ಮೋದಿ ಅವರಿಗೆ ವಿಶ್ವಾಸ ಇದ್ದಿದ್ರೆ, ಗೆಲ್ತೀವಿ ಅಂತಕ್ಕಂಥ ನಂಬಿಕೆ ಇದ್ದಿದ್ರೆ ಇಷ್ಟೊಂದು ಸೀಟ್ಗಳನ್ನ ಬದಲಾವಣೆ ಮಾಡಬೇಕಾದಂತ ಅಗತ್ಯ ಏನಿತ್ತು? ಅವರು ಸೋಲ್ತೀವಿ ಅಂತ ಗೊತ್ತಾದ್ರಿಂದಲೇ ಇಷ್ಟೊಂದು ಸೀಟ್ಗಳನ್ನ ಕರ್ನಾಟಕದಲ್ಲಿ 12ಕ್ಕೂ ಹೆಚ್ಚು, ಇಡೀ ದೇಶದಲ್ಲಿ 100 ಜನರಿಗೂ ಹೆಚ್ಚು ಸ್ಥಾನಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ನರೇಂದ್ರ ಮೋದಿಯವರು ಈ ದೇಶದ ಅಭಿವೃದ್ಧಿ ಮಾಡಿದಕ್ಕಂಥ ಕೆಲಸ ಬಹಳ ಕಡಿಮೆ. ನೀವು ನೋಡಿ, ನರೇಂದ್ರ ಮೋದಿಯವರು ಯಾವುದೇ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಅಥವಾ ಓಟ್ ಕೇಳುವಾಗ 10 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅಂತೇಳಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಲ್ಲ. ಭಾವನಾತ್ಮಕವಾದಂತಹ ವಿಚಾರಗಳನ್ನು ಜನರ ಮುಂದೆ ಹೇಳ್ತಾ ಇದ್ದಾರೆ. 2014 ರಲ್ಲಿ ಏನು ಹೇಳಿದ್ದೆ ಆ ಎಲ್ಲ ಭರವಸೆಗಳನ್ನು ಈಡೇರಿಸಿದೀವಾ ಇಲ್ಲವಾ, ಇದನ್ನು ಜನರ ಮುಂದೆ ಇಡಬೇಕಲ್ಲ. ಆದ್ರೆ ನೀವು ಯಾವನ್ನು ಕೂಡ ಚರ್ಚೆ ಮಾಡಲ್ಲ. ನಿರುದ್ಯೋಗದ ಬಗ್ಗೆ ಚರ್ಚೆ ಮಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡಲ್ಲ, ಹಣದುಬ್ಬರದ ಬಗ್ಗೆ ಚರ್ಚೆ ಮಾಡಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅಥವಾ ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿಯವರು ಮಾಡ್ತಾರಲ್ಲ. ನಾನು ಇವತ್ತು ನೋಡಿದೆ ಅವರು ಭಾಷಣ, 4 ಕಡೆ ಅವರು ಭಾಷಣ ಮಾಡಿದ್ದಾರೆ. ಎಲ್ಲ ಕಡೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಅಭಿವೃದ್ಧಿ ಮಾಡಿದ್ದೇನೆ. ಏನ್ ಅಭಿವೃದ್ಧಿ ಮಾಡಿದ್ದೀನಿ ಅಂತಕ್ಕಂಥದ್ದು ಹೇಳಲ್ಲ. ಕಳೆದ ಚುನಾವಣೆಯಲ್ಲಿ ಹೇಳಿದ್ರು, 2014 ರಲ್ಲಿ ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದರಲ್ಲಿ ರಾಜಕಾರಣಿಗಳು, ಕಾಂಗ್ರೆಸ್ ರಾಜಕಾರಣಿಗಳು ಹೆಚ್ಚು ಕಪ್ಪು ಹಣ ಅಲ್ಲಿ ಇಟ್ಟಿದ್ದಾರೆ. ವಿದೇಶದಲ್ಲಿ ಬೇರೆ ಶ್ರೀಮಂತರೆಲ್ಲ ಇಟ್ಟಿದ್ದಾರೆ, ಆ ಹಣನೆಲ್ಲ ತಗೊಂಡು 100ನೇ ದಿನದಲ್ಲಿ ಅದೇನೋ 100 ದಿನದಲ್ಲಿ ತಗೊಂಡು ಎಲ್ಲ ಕುಟುಂಬಗಳಿಗೆ ಅವರ ಅಕೌಂಟ್ಗಳಿಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳು. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರ, ನೀವು ಹೇಳಿ ಇದು ಹೇಳಿದ್ದು ನಿಜನ ಸುಳ್ಳ ಹೇಳಿದ್ರಲ್ಲ ನಿಮಗೆ 10 ವರ್ಷ ಆಯ್ತಲ್ಲ, 15 ಲಕ್ಷ ರೂಪಾಯಿ ಬಂದಿದ್ಯಾ ಬಂದಿಲ್ಲ. ಆದ್ರೆ ಇದು ಮೊದಲೇ ಸುಳ್ಳಲ್ವಾ? ನರೇಂದ್ರ ಮೋದಿಯವರು ಹೇಳಿದ್ದಂಥದ್ದು 15 ಲಕ್ಷ 100ನೇ ದಿನದಲ್ಲಿ ತಂದುಕೊಡ್ತೀನಿ ಅಂತ ಹೇಳಿದ್ರು. ಇವತ್ತಿಗೆ ತರ್ಲಿಕ್ಕಾಗ್ಲಿಲ್ಲ.
ಈ ದೇಶದ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ, ಯುವಕ ಯುವತಿಯರಿಗೆ ಕೆಲಸ ಕೊಡಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ, ಯುವಕರಿಗೆ ಕೆಲಸವನ್ನು ಕೊಡ್ತೇನೆ ಅಂತ ಹೇಳಿದ್ರು. ನೀವು ಯೋಚನೆ ಮಾಡಿ, 10 ವರ್ಷಗಳಾಯ್ತು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತಂದ್ರೆ 10 ವರ್ಷಗಳಿಗೆ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಪಾಪ ಇದನ್ನು ನಂಬಿಕೊಂಡು ಅನೇಕ ಜನ ಯುವಕರು ಮೋದಿ 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 ಅಂತ ಹೇಳೋದು. ಆದ್ರೆ ಇವತ್ತಿಗೆ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಾಗಲಿಲ್ಲ. ಆ ಯುವಕ ಯುವತಿಯರು ಕೆಲಸ ಕೊಡಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪಕೋಡ ಮಾರಕ್ ಹೋಗಿ, ಬೋಂಡ ಮಾರಕ್ ಹೋಗಿ ಅಂತ ಹೇಳ್ತಾರೆ. ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋರು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಗ್ರಾಜುಯೇಷನ್ ಮಾಡಿರ್ತಕ್ಕಂಥವ್ರು ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರೆ, ಬೋಂಡ ಮಾರಕ್ ಹೋಗಿ ಅಂತ ಹೇಳ್ತಾರಲ್ಲ, ಇವರು ಪ್ರಧಾನಮಂತ್ರಿಯಾಗಿ ಹೇಳ್ತಕ್ಕಂಥ ಮಾತುಗಳ ಇವು ಅತ್ಯಂತ ಬೇಜವಾಬ್ದಾರಿ ತರದ ಮಾತುಗಳ ಇವು ಅಂತಕ್ಕಂಥದ್ದು ನೀವು ಚರ್ಚೆ ಮಾಡಬೇಕಾದ. ಇವರು ಕೂಡ ವಿಫಲ ಆಯ್ತು. ಇದು 2ನೇ ಸುಳ್ಳು. 3ನೇ ಸುಳ್ಳು, ರೈತರ ಆದಾಯವನ್ನ ದುಪ್ಪಟ್ಟು ಮಾಡುತ್ತೇನೆ. 2022 ಒಳಗಡೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳುದು. ಪಾಪ ರೈತರೆಲ್ಲ ಖುಷಿಯಾಗಿ ನಮ್ಮ ಆದಾಯ 2 ಪಟ್ಟು ಆಗ್ತದೆ ಅಂತೇಳಿ ಖುಷಿ ಪಟ್ಟರು. ಆದ್ರೆ ಇವತ್ತಿಗೆ ರೈತರು ಖರ್ಚು ಮಾಡತಕ್ಕಂಥದ್ದು ಜಾಸ್ತಿ ಆಯ್ತು ಹೊರತು 2 ಪಟ್ಟು 3 ಪಟ್ಟು ಜಾಸ್ತಿ ಆಗಿದೆ ಹೊರತು ರೈತರ ಆದಾಯ 2 ಪಟ್ಟಾಗಲಿಲ್ಲ. ಆಯ್ತಾ ಹೇಳಿ ನೀವೇ, ರೈತರ ಆದಾಯ 2 ಪಟ್ಟಾಗಿದೆಯಾ? ಆಮೇಲೆ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ ಅಂತ ಹೇಳಿ, ಪೆಟ್ರೋಲ್ ಬೆಲೆ ಇಳಿಸ್ತೀನಿ, ಆಹಾರ ಪದಾರ್ಥಗಳ ಬೆಲೆಗಳು ಇಳಿಸ್ತೀನಿ, ಡೀಸೆಲ್ ಬೆಲೆ ಇಳಿಸ್ತೀನಿ, ಗ್ಯಾಸ್ ಬೆಲೆ ಇಳಿಸ್ತೀನಿ, ಅಡಿಗೆ ಎಣ್ಣೆ ಬೆಲೆ ಇಳಿಸ್ತೀನಿ, ಗೋಬರ ಬೆಲೆ ಇಳಿಸ್ತೀನಿ. ಇಳಿಸಿದ್ರ ಹೇಳಿ ನೀವೇ, 2014 ಒಂದು ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ, ಇವತ್ತು ಎಷ್ಟಾಗಿದೆ? 95 ರೂಪಾಯಿ. 2014 ಒಂದು ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ, ಇವತ್ತು 105 ರೂಪಾಯಿ. 2014 ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ, ಇವತ್ತು 950 ರೂಪಾಯಿ. ಡಾಲರ್ಸ್ ಬೆಲೆಯನ್ನು ಕಡಿಮೆ ಮಾಡ್ತೀನಿ, ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು. 2014 ಡಾಲರ್ ಬೆಲೆ 58 ರೂಪಾಯಿ, ಇವತ್ತು 83 ರೂಪಾಯಿ. ನರೇಂದ್ರ ಮೋದಿಜಿ, ನೀವು ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿ ಡಾಲರ್ ಬೆಲೆ ಹೆಚ್ಚು ಮಾಡಿದ್ರಲ್ಲ, ಇದು ದೇಶದ ಆರ್ಥಿಕತೆ ಮೇಲೆ ಪರಿಣಾಮವನ್ನು ಬೀರ್ತದ ಇರುವಂತಕ್ಕಂಥದನ್ನ ವಿಚಾರ ಮಾಡಬೇಕಾಗ್ತದೆ. ಸೊ ಹೀಗೆ ಎಲ್ಲ ಭರವಸೆಗಳು ಕೂಡ ಯಾವುದನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನರೇಂದ್ರ ಮೋದಿಯವರು ಇವತ್ತು 10 ವರ್ಷಗಳಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಪ್ರತಿ ಸಾರಿಯೂ ಕೂಡ 2004 ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು. 2019 ಪುಲ್ವಾಮಾ Article 370 ರದ್ದು ಮಾಡಿದೀವಿ ಅಂತೇಳಿ ಅಧಿಕಾರಕ್ಕೆ ಬಂದರು. ಆದರೆ 2024 ಇವತ್ತು ಬೆತ್ತಲೆಯಾಗಿದ್ದಾರೆ ಜನ. ಸು
ಸುಳ್ಳು ಅಂತೇಳಿ ಗೊತ್ತಾಗಿದೆ. ನರೇಂದ್ರ ಮೋದಿ ಹೇಳ್ತಕ್ಕಂಥದ್ದೆಲ್ಲ ಯಾವ ತಗೊಳ್ಳೋದಿ ನರೇಂದ್ರ ಮೋದಿ ಹೇಳೋದೆಲ್ಲ ಸುಳ್ಳು ಅಂತ ಹೇಳಿದ್ರು ಗೊತ್ತಾಗಿದೆ. ನರೇಂದ್ರ ಮೋದಿ ಯಾವುದನ್ನು ಕೂಡ ಇತ್ತೀಚೆಗೆ ಒಂದು ಸುಳ್ಳು ಹೇಳಿದ್ದಾರೆ. ಅದೇನಪ್ಪ ಅಂತಂದ್ರೆ, ಹಿಂದುಳಿದವರು ಹಿಂದುಳಿದ ವರ್ಗ ಅವರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ದಲಿತರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ದೊಡ್ಡ ಹಸಿ ಸುಳ್ಳನ್ನ ಹೇಳಿದ್ದಾರೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕು, ನಮ್ಮ ಸರ್ಕಾರ ಬಂದ ಮೇಲೆ 2013-2018 ಅಧಿಕಾರದಲ್ಲಿದ್ದಾಗ ಅಥವಾ ಈಗ ಅಧಿಕಾರದಲ್ಲಿ ಬಂದಿದ್ದ 2023 ಅಧಿಕಾರದಲ್ಲಿ ಬಂದಾಗ ನಾವು ಯಾವತ್ತೂ ಕೂಡ ಮೀಸಲಾತಿ ಆದೇಶವನ್ನು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ. 1994 ಇಸ್ವಿನಲ್ಲಿ ಚಿನ್ನಪ್ಪಣ್ಣಿ ವರದಿ ಆಧಾರದ ಮೇಲೆ ಅಂದು ಮುಖ್ಯಮಂತ್ರಿಯಾಗಿದ್ದಂತ ವೀರಪ್ಪ ಮೊಯ್ಲಿಯವರು ಚಿನ್ನಪ್ಪಣ್ಣಿ ವರದಿ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು 4% ಅಂತೇಳಿ ತೀರ್ಮಾನ ಮಾಡಿದ್ರು. ಅದರ ಆದೇಶ ಆಗದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ, ನಾನು ಹಣಕಾಸಿನ ಮಂತ್ರಿಯಾಗಿದ್ದೇನೆ. ಸುಮಾರು 30 ವರ್ಷಗಳಿಂದ ಮುಸಲ್ಮಾನರಿಗೆ ಮೀಸಲಾತಿ ಇದೆ. 30 ವರ್ಷಗಳಿಂದ ಈಗ ಕಾಂಗ್ರೆಸ್ನವರು ಹಿಂದುಳಿದ ಜಾತಿಯವರಿಗೆ ಕೊಡ್ತಾ ಇದ್ದಂತ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹಸಿ ಸುಳ್ಳು. ನೋಡಿ ಹೇಗೆ ಹಿಂದುಳಿದವರನ್ನ ಮುಸಲ್ಮಾನರ ಮೇಲೆ ಎತ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಲಿತರನ್ನ ಮುಸಲ್ಮಾನರ ವಿರುದ್ಧ ಎತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಈ ರೀತಿಯಾಗಿ ಸುಳ್ಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಸಲ್ಮಾನರಿಗೆ 4% 30 ವರ್ಷದಿಂದ ಇದ್ದದನ್ನ ಬಸವರಾಜ ಬೊಮ್ಮಾಯಿ ಅವರು ರದ್ದು ಮಾಡುದು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋದ್ರು. ಕೆಲವು ಮುಸಲ್ಮಾನ್ ಮುಖಂಡರು ರದ್ದು ಮಾಡಿದ್ದಂತ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಿಯರಿಂಗ್ ಬಂದಾಗ ಇದೇ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರಿಸರ್ವೇಷನ್ ಅನ್ನ ನಾವು ಯಥಾಸ್ಥಿತಿ ಮುಂದುವರಿಸುತ್ತೇವೆ ಅಂತ ಅಫಿಡವಿಟ್ ಹಾಕಿದ್ದಾರೆ. ಮತ್ತೆ ಮುಚ್ಚುಳಿಕೆಯನ್ನು ಕೂಡ ಬರ್ಕೊಂಡಿದ್ದಾರೆ, ಅಂಡರ್ಟೇಕ್ ಆಗಿದ್ದಾರೆ. ಇಲ್ಲಿ ನರೇಂದ್ರ ಮೋದಿಯವರೇ, ನಾವು ಮುಸಲ್ಮಾನರಿಗೆ 4% ಮೀಸಲಾತಿಯನ್ನ ಹೊಸ್ತಾ ಕೊಡ್ತಾ ಇದೀವಿ ಅಂತ ಕೆಲವರು ಸುಳ್ಳಲ್ವಾ? ಇವೆಲ್ಲ ತಿಳ್ಕೊಬೇಕು, ಹಸಿ ಸುಳ್ಳು. ಬಹುಶಃ ನಾನು ರಾಜಕೀಯದಲ್ಲಿ 45 ವರ್ಷಕ್ಕೂ ಹೆಚ್ಚು ಕಾಲದಿಂದ ಇದ್ದೇನೆ. ಅನೇಕ ಜನ ಪ್ರೈಮ್ ಮಿನಿಸ್ಟರ್ಗಳನ್ನ ನೋಡಿದ್ದೇನೆ. ನರೇಂದ್ರ ಮೋದಿಯವರಷ್ಟು ಸುಳ್ಳು ಹೇಳತಕ್ಕಂಥ ಪ್ರಧಾನಮಂತ್ರಿ ಈ ದೇಶದಲ್ಲಿ ಯಾರೂ ಬಂದಿರಲಿಲ್ಲ. ಅಷ್ಟೊಂದು ಸುಳ್ಳನ್ನ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಮತದಾರರು ಪ್ರಜ್ಞಾವಂತರಿದ್ದಾರೆ, ರಾಜಕೀಯವಾಗಿ ಬುದ್ಧಿವಂತರಿದ್ದಾರೆ. ದಾರಿ ತಪ್ಪಿಸ್ತೀವಿ ಅಂತೇಳಿ ನೀವೇನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.
ಇವತ್ತು ಇನ್ನೊಂದು ಮಾತು ಹೇಳಿದ್ರು ಬೆಳಗಾವಿನಲ್ಲಿ, ಏನಪ್ಪ ಅಂತಂದ್ರೆ ಶಿವಾಜಿ ಮಹಾರಾಜರು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಕಾಂಗ್ರೆಸ್ನವರು ಅವಮಾನ ಮಾಡಿದ್ರು. ಏನ್ ಮಾಡಿದೀವಪ್ಪ? ಕಾಂಗ್ರೆಸ್ನವರು ಅವಮಾನ ಮಾಡಿದ್ರು. ನಿಜ ಹೇಳಬೇಕು ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನ ಸರ್ಕಾರವೇ ಮಾಡಿದ್ದು ಸಿದ್ದರಾಮಯ್ಯ ಕಾಲದಲ್ಲಿ ಇರತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಡಿದ್ದು, ಯಡಿಯೂರಪ್ಪ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಮಾಡಿದ್ದು ನಾನು, ಸಿದ್ದರಾಮಯ್ಯ ಯಡಿಯೂರಪ್ಪ ಮಾಡಿದ್ರ, ಬಸವರಾಜ ಬೊಮ್ಮಾಯಿ ಮಾಡಿದ್ರ, ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಮಾಡಿದ್ದು ಈ ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ. ಇವತ್ತು ಬಸವಾದಿ ಶರಣರು, ಬಹಳ ಬಸವಾದಿ ಶರಣರ ಬಗ್ಗೆ ಉದ್ದುದ್ದನೆ ಭಾಷಣ ಮಾಡ್ತಾರಲ್ಲ, ವಿಶ್ವಗುರು ಬಸವಣ್ಣನವರ, ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವ್ರು ಯಾರು? ಯಾರು ಮಾಡಿದ್ರು? ಯಡಿಯೂರಪ್ಪ ಮಾಡಿದ್ರ, ಬಸವರಾಜ ಬೊಮ್ಮಾಯಿ ಮಾಡಿದ್ರ, ಜಗದೀಶ್ ಶೆಟ್ಟರ್ ಮಾಡಿದ್ರ, ವೀರೇಂದ್ರ ಪಾಟೀಲ್ರು ಮಾಡಿದ್ರ, ನಿಜಲಿಂಗಪ್ಪ ಮಾಡಿದ್ರ, ಯಾರು ಮಾಡಿದ್ದು? ಯಾರು ಮಾಡಿದ್ದು ಅಂತಂದ್ರೆ ಯಾರು ಮಾಡಿದ್ದು? ನಮ್ಮ ಸರ್ಕಾರ ಮಾಡಿದ್ದು, ಅವ್ರು ಯಾರು ಮಾಡಿರ್ಲಿಲ್ಲ. ಸಾಂಸ್ಕೃತಿಕ ನಾಯಕ ಅಂತ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡ್ತಕ್ಕಂತ ಆದೇಶ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದು. ಇದು ನಾವು ಮಾಡಿದ್ದು. ಅವ್ರೇನ್ ಮಾಡಿದ್ರು? ಯಡಿಯೂರಪ್ಪ ಮಾಡಿದ್ರ, ಬಸವರಾಜ ಬೊಮ್ಮಾಯಿ ಮಾಡಿದ್ರ, ನರೇಂದ್ರ ಮೋದಿ ಅವರು ಹೇಳಿದ್ರ? ನರೇಂದ್ರ ಮೋದಿ ಅವರೇ ಇದನ್ನು ತಿಳ್ಕೊಳ್ಳಿ, ನೀವು ಸುಳ್ಳು ಹೇಳಿ ರಾಜಕೀಯ ಮಾಡಿ ಜನರನ್ನ ದಾರಿಗೆ ದೃಷ್ಟಿ ಬಿದ್ದಕ್ಕಂಥ ಪ್ರಮೇಯದಲ್ಲಿ ಇರಬೇಡಿ. ಪದೇ ಪದೇ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ, ಬಡವರು ಕೆಲಸ ಮಾಡಲಿಲ್ಲ, ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಬಸವಾದಿ ಶರಣರು ಹೇಳಿದ್ರು ಸಮಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ, ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಸಂವಿಧಾನದಲ್ಲಿ ಹೇಳಿದ್ರು. ನೀವು ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರ? ಮಾಡಲಿಲ್ಲ. ನಮ್ಮ ಸಂವಿಧಾನದ ಬಗ್ಗೆನೇ ಅವರಿಗೆ ಗೌರವ ಇಲ್ಲ, ಬಿಜೆಪಿಯವರಿಗೆ ಗೌರವ ಇಲ್ಲ, ಸಾಮಾಜಿಕ ನ್ಯಾಯದ ಬಗ್ಗೆ ಗೌರವ ಇಲ್ಲ, ಮೀಸಲಾತಿ ಬಗ್ಗೆ ಅವರಿಗೆ ವಿರೋಧ ಇದೆ. ಇದನ್ನ ತಿಳ್ಕೋಬೇಕಾಗ್ತದೆ. ಯಾವತ್ತೂ ಕೂಡ ಮೀಸಲಾತಿಗೆ ಪರವಾಗಿಲ್ಲ. ಮಂಡಲ್ ಕಮಿಷನ್ ವರದಿಯನ್ನ ವಿರೋಧ ಮಾಡಿದವರು ಯಾರು? ಮಂಡಲ್ ಕಮಿಷನ್ ವರದಿಯನ್ನ ಐಎಲ್ಎಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ವಿರೋಧ ಮಾಡಿದವರು ಯಾರು? ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಮುನ್ಸಿಪಾಲಿಟಿ, ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟದ್ದು, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟದ್ದು, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟದ್ದು ಯಾರು? 73rd, 74th ಅಮೆಂಡ್ಮೆಂಟ್ ಅನ್ನ ಮಾಡಿ, 73rd, 74th ಅಮೆಂಡ್ಮೆಂಟ್ ಅನ್ನ ಮಾಡಿ ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಗೊಂಡ್ರು. ಆ ತಿದ್ದುಪಡಿ ಆದ್ಮೇಲೆ ಕರ್ನಾಟಕದಲ್ಲಿ ಅದು ಜಾರಿಯಾಯಿತು. ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ, BCMA, BCMP ಆಯ್ತು. ಅದನ್ನು ವಿರೋಧ ಮಾಡಿದವರು ಯಾರು? ಮಿಸ್ಟರ್ ರಾಮ ಜೋಯಿಸ್. ಯಾವ ಪಾರ್ಟಿ ಇವರು ರಾಮ ಜೋಯಿಸ್? ಆರ್ ಎಸ್ ಎಸ್, ಆರ್ ಎಸ್ ಎಸ್,
ಬಿಜೆಪಿಯ ಉಪಾಧ್ಯಕ್ಷರಾಗಿ ಇದ್ದುಕೊಂಡು, ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿ ಇದ್ದುಕೊಂಡು, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಾಗ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಾಗ, ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದವರು ಮಿಸ್ಟರ್ ರಾಮಾಜೋಯಿ. ಮಿಸ್ಟರ್ ರಾಮಾಜೋಯಿ ಇದು ತಿಳ್ಕೋಬೇಕು, ಮಹಿಳೆಯರು ತಿಳ್ಕೋಬೇಕು, ಹಿಂದುಳಿದವರು ತಿಳ್ಕೋಬೇಕು, ಅಲ್ಪಸಂಖ್ಯಾತರು ತಿಳ್ಕೋಬೇಕು. ಅದೃಷ್ಟವಶಾತ್ ರಾಮಾಜೋಯಿಸ್ ಹಾಕಿದ್ದಂತ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಅವರು ತಿರಸ್ಕಾರ ಮಾಡಿದ್ರು, ಹಾಗಾಗಿ ಇವತ್ತು ಕೂಡ ಹಿಂದುಳಿದವರಿಗೆ ಮೀಸಲಾತಿ, ಮಹಿಳೆಯರಿಗೆ ಮೀಸಲಾತಿ ಅದು ಕಂಟಿನ್ಯೂ ಆಗ್ತಾ ಇದೆ, ನಾನು ಬಿಜೆಪಿ ಕೇಳ್ತೀನಿ, ನಿಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ ಸುಪ್ರೀಂ ಕೋರ್ಟ್ ಅವರು ಒಪ್ಪಿಕೊಂಡಿದ್ದಾರೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರೋದನ್ನ ಸುಪ್ರೀಂ ಕೋರ್ಟ್ ಅವರು ಒಪ್ಪಿಕೊಂಡಿದ್ದಾರೆ. ಈಗ ನರೇಂದ್ರ ಮೋದಿ ಅವರು ಸಂವಿಧಾನ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ ನನಗೆ, ನರೇಂದ್ರ ಮೋದಿ ಅವರಿಗೆ ಸಂವಿಧಾನ ಗೊತ್ತಿದೆ ಗೊತ್ತಿಲ್ಲ. ಆರ್ಟಿಕಲ್ 15 ಆರ್ಟಿಕಲ್ 16 ಏನ್ ಹೇಳ್ತದೆ, 15 ಆರ್ಟಿಕಲ್ 15 ಆರ್ಟಿಕಲ್ 16 ಏನ್ ಹೇಳ್ತದೆ, ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆ ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರಿಗೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತದೆ ಆರ್ಟಿಕಲ್ 15 ಆರ್ಟಿಕಲ್ 16. ಇದು ಗೊತ್ತಿದೆಯಾಗಿದೆ ಗೊತ್ತಿದೆ, ನಿಮಗೆ ಗೊತ್ತಿದ್ರೆ ಹಿಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡಕ್ ಹೋಗಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ ಹೋಗ್ತಿರ್ಲಿಲ್ಲ. ಇಂತಹ ಸುಳ್ಳು ಹೇಳಕ್ಕೆ ನರೇಂದ್ರ ಮೋದಿ ಅವರು ಹೋಗ್ತಿರ್ಲಿಲ್ಲ. ಹೊಸ ಸಂವಿಧಾನ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀನಿ, ಅಥವಾ ಗೊತ್ತಿದ್ರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ನಾವು ನಿಮ್ಮ ಓಟ್ ಕೇಳ್ತಕ್ಕಂಥ ನೈತಿಕತೆಯನ್ನು ಉಳಿಸ್ಕೊಂಡಿದ್ದೀವಿ ನಾವು. ನಾನು ಮುಖ್ಯಮಂತ್ರಿ ಆಗಿದ್ದೆ ಹಿಂದೆ 2013-18 165 ಭರವಸೆಗಳನ್ನ ಕೊಟ್ಟಿದ್ದವು, 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸ್ತವು. ಅದ್ರ ಜೊತೆಗೆ 30 ಹೊಸ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ರು, 30 ಹೊಸ ಕಾರ್ಯಕ್ರಮಗಳನ್ನು ಮಾಡಿದ್ರು. ಅನ್ನ ಭಾಗ್ಯ ಕೊಟ್ಟವ್ರು ಯಾರು, ಕೃಷಿ ಭಾಗ್ಯ ಕೊಟ್ಟವ್ರು ಯಾರು, ಕ್ಷೀರಧಾರೆ ಕೊಟ್ಟವ್ರು ಯಾರು, ಕ್ಷೀರ ಭಾಗ್ಯ ಕೊಟ್ಟವ್ರು ಯಾರು, ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು, ವಿದ್ಯಾಸಿರಿ ಮಾಡಿದವ್ರು ಯಾರು, ಇಂದಿರಾ ಕ್ಯಾಂಟೀನ್ ಮಾಡಿದವ್ರು ಯಾರು, ಸಾಲ ಮನ್ನಾ ಮಾಡಿದವ್ರು ಯಾರು, ಶಾಲೆ ಭಾಗ್ಯ ಮಾಡಿದವ್ರು ಯಾರು, ಶುಭಾಗ್ಯ ಮಾಡಿದವ್ರು ಯಾರು, ಬಿಜೆಪಿ ಸರ್ಕಾರ ಮಾಡಿತ್ತ, ಬಿಜೆಪಿ ಸರ್ಕಾರ ಮಾಡಿತ್ತ 2018 600 ಭರವಸೆಗಳನ್ನು ಕೊಟ್ಟು 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾಟ್ ಈವನ್ 10% ಆಫ್ ದಿ ಪ್ರಾಮಿಸಸ್ ವಿಚ್ ದೇ ಹ್ಯಾವ್ ಮೇಡ್ ಇನ್ ದಿ ಪೀಪಲ್ ಆಫ್ ಕರ್ನಾಟಕ. ನಾಚಿಕೆ ಆಗಲ್ಲ ನಿಮಗೆ, ನಾಚಿಕೆ ಆಗಲ್ಲ ನಿಮಗೆ. ಇದನ್ನ ಹೇಳಬೇಕು, ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಹೇಳಬೇಕು, ಮನೆ ಮನೆಗೆ ಹೋಗಿ ಹೇಳಬೇಕು. ನಾವು 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸುತ್ತೇವೆ. ಈ ಸಾರಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಕ್ಕಂಥ 82 ಭರವಸೆಗಳನ್ನು ಈಡೇರಿಸಿದ್ದೀವಿ. ಅದ್ರ ಜೊತೆಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು, 5 ಗ್ಯಾರಂಟಿಗಳು. ನಾನು ಡಿ ಕೆ ಶಿವಕುಮಾರ್ ನಮ್ಮ KPCC ಅಧ್ಯಕ್ಷ ಇಬ್ಬರು ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಮನವರಿಗೆ ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದ್ರೆ ಈ 5 ಗ್ಯಾರಂಟಿಗಳನ್ನ ಮೊದಲನೇ ವರ್ಷನೇ ಜಾರಿ ಮಾಡುತ್ತೇವೆ. ಈಗ ಜಾರಿ ಆಗಿದವೋ ಇಲ್ಲ, ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ. ನಾವು 20 ಅಧಿಕಾರಕ್ಕೆ ಬಂದದ್ದು
2023 ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಇವೆಲ್ಲ ಪ್ರಶ್ನೆ ಫ್ರೀ ಆಗಿ ತಿರುಗಾಡ್ತಾ ಇದ್ರ ಇಲ್ಲ ತಿರುಗಾಡ್ತಾ ಇದ್ರ ಇಲ್ಲ ಇವತ್ತುವರೆಗೆ ಜೂನ್ 11ರಿಂದ ಇವತ್ತುವರೆಗೆ 200 ಕೋಟಿ ಮಹಿಳೆಯರು 200 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಯಾರು ಕೂಡ ಟಿಕೆಟ್ ಕಳಗಿಲ್ಲ. ನಾನು ಅರಸೀಕೆರೆಗೆ ಹೋಗಿದ್ದೆ ಮೊನ್ನೆ, ಅಲ್ಲಿ ಭಾಷಣ ಮಾಡುವಾಗ ಒಬ್ಬ ಹೆಣ್ಮಗಳು ಬಂದು ಒಂದು ಊರಾರ ಹಿಡ್ಕೊ ಬಂದಿದ್ಲು. ನಾನು ಏನು ಈ ಊರಾರ ಅಂತ ಕೇಳಿದಾಗ, ಅಯ್ಯಮ್ಮ ಟಿಕೆಟ್ ತಗೊಂಡಿದ್ದಾರಲ್ಲ ಫ್ರೀ ಟಿಕೆಟ್, ಆ ಟಿಕೆಟ್ ಮೇಲೆ ಒಂದು ಊರಾರ ಮಾಡಿದ್ರು, ನನಗೆ ಆ ಊರಾರ ಹಾಕಿದ್ರು. ನಾನು ಕೇಳಿದೆ, ನೋಡಿ ನೀವು ಫ್ರೀ ಬಸ್ ಮಾಡಿರೋದ್ರಿಂದ ನಾನು ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೆ, ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆಲ್ಲ ಹೋಗಿದ್ದೆ, ನಮ್ಮ ನೆಂಟರ ಮನೆಗಳಿಗೆಲ್ಲ ಹೋಗಿದ್ದೆ, ತವ್ರ ಮನೆಗೆಲ್ಲ ಹೋಗಿದ್ದೆ ಅಂತೇಳಿ ಊರಾರ ಹಾಕಿ ನನಗೆ ಬಹಳ ಖುಷಿಯಿಂದ ಅವರು ಕೃತಜ್ಞತೆಗಳನ್ನ ಹೇಳೋದು. ಸುಮ್ಸುಮ್ನೆ ಹೇಳ್ತಾರ? ಈಗ ನಾನು ಈಗ ತಾನೇ ನೋಡಿದೆ, ನಾನು ಒಂದು ಒಬ್ಬ ಹೆಣ್ಮಗಳು ಖುಷಿಯಿಂದ ಹೇಳ್ತಾಳೆ, 2000 ರೂಪಾಯಿ ನಾವು ಎಂತದು ಗೃಹಲಕ್ಷ್ಮಿ ಕೊಡ್ತಾ ಇದೀವಲ್ಲ 2000 ರೂಪಾಯಿ, ಅದನ್ನು ಉಳಿಸಿ ಒಂದು ಮೊಬೈಲ್ ಫೋನ್ ತಗೊಂಡಿದ್ದಾರೆ. ಒಂದು ಮೊಬೈಲ್ ಫೋನ್, ಅದರಲ್ಲಿ ನನ್ನ ಫೋಟೋ ಹಾಕೊಂಡಿದ್ದಾರೆ. ಒಬ್ಬ ವಿದ್ಯಾರ್ಥಿ ಇತ್ತೀಚೆಗೆ PUC ರಿಸಲ್ಟ್ ಬಂತು, ಆ PUC ರಿಸಲ್ಟ್ ಅಲ್ಲಿ ರ್ಯಾಂಕ್ ತಗೊಂಡಿರೋ ವಿದ್ಯಾರ್ಥಿ, ಆ ಹುಡುಗ ಹೇಳ್ತಾನೆ, ನಮ್ಮ ತಾಯಿ ನಮ್ಮ ಅಪ್ಪ ಸತ್ತೋದ ಮೇಲೆ ನಮ್ಮ ತಾಯಿ ಬಹಳ ಕಷ್ಟಪಟ್ಟು ನನಗೆ ಓದಿಸ್ತಾ ಇದ್ದು, ಸಿದ್ದರಾಮಯ್ಯನವರು 2000 ಕೊಟ್ಟ ಮೇಲೆ ನನಗೆ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಹೀಗೆ ನಾವು 5 ಗ್ಯಾರಂಟಿಗಳು, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಮಾಡಿದೀವ ಇಲ್ಲ? 5 ಜಾರಿ ಮಾಡಿದೀವ ಇಲ್ಲ? ಮಾಡಿದೀವ ಇಲ್ಲ ಅಂದ್ರೆ ಮಾಡಿದ್ರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಾವು ನುಡಿದಂತೆ ನಡೆದಿದ್ದೀವಿ, ಪಟ್ಟ ಮಾರ್ಗದಂತೆ ನಡ್ಕೊಂಡಿದ್ದೀವಿ. ದಯಮಾಡಿ ರಾಜಶೇಖರ್ ಇದ್ದಾಳ ಅವರನ್ನ ಗೆಲ್ಸಿ, ಕಾಂಗ್ರೆಸ್ ಪಕ್ಷ ಕೈ ಇದ್ದೀರಿ, ನಮಗೆ ಶಕ್ತಿ ಕೊಡಿ ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಲ್ವಾ? BJP ಅವರು ಸುಳ್ಳು ಹೇಳಿಲ್ಲ, ನಾವು ನಿಮ್ಮನ್ನು ತಪ್ಪದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ. ಏನ್ ಮಾರ್ಕ್ ಕೊಟ್ಟಿದ್ದೋ ಆ ಮಾರ್ಗದಂತೆ ನಡ್ಕೊಂಡಿದ್ದೀವಿ. ನೀವು ಆಶೀರ್ವಾದ ಮಾಡಬೇಕು ಬೇಡ? ಆಶೀರ್ವಾದ ಮಾಡಬೇಕು ಬೇಡ? ದಯಮಾಡಿ 7ನೇ ತಾರೀಕು ಕ್ರಮಸಂಖ್ಯೆ 2. ಐಸೆ ಖಬರ್ ದೇಖನೆ ಕೆ ಲಿಯೆ UTV ನ್ಯೂಸ್ ಎಕ್ಸ್ಪ್ರೆಸ್ ಕೋ ಲೈಕ್ ಕರೆ, ಶೇರ್ ಕರೆ, ಕಮೆಂಟ್ ಕರೆ ಔರ್ ಸಬ್ಸ್ಕ್ರೈಬ್ ಕರ್ನಾ ನಾ ಭೂಲಿಯೆ. ಆಪ್ಕೆ ವಿಚಾರ ಹಮಾರೆ ಲಿಯೆ ಬಹುತ್ ಮಾಯನೆ ರಖತೆ ಹೈನ್.